ಅವ್ವ ಹಣ್ಣ ಹಾಕಿದ ಕಟ್ಟ ತಮ್ಮ ಒಳೆಯಬಹುದು, ತಮ್ಮ ಹಾಕಿದ ಕಟ್ಟ ಅಣ್ಣ ಒಳೆಯಬಹುದು. ನಿನ್ನ ಮನೆಯಲ್ಲಿ ಊತಿರಗೊಂಬೇಕಿತ್ತು ಬಿಸಾಡಬಲ್ಲಿ ಸ್ವಾಮಿ ಬನ್ನಿ ಕಲ್ಲ ಬಾಗಿದ ಬಲ್ಲೆ ಸ್ವಾಮಿ ಬಲ್ಲಿ. ಏ ಮುದ್ದಮ್ಮ, ನಿನ್ನ ಹಟ್ಟಿ ಒಳಗೆ ಬಲಾಳ ದೈವ ಕಟ್ಟಾಕಿ ಒಡೆಯ ಬಲ್ಲೆ ಸೀತೆಯ ಸ್ವಾಮಿ ಬಲ್ಲಿ. ಮುದ್ದಮ್ಮ ಕೇಳು, ನಿನ್ನ ಹತ್ತಿ ಒಳಗೆ ವಾಲಾಡುವಂತ ಗಾಳಿಯನ್ನು ಕಟ್ಟಾಕಿ ಒಳಿಬಲ್ಲಿ. ಹೌದು, ನಿನ್ನ ಮಗನನ್ನು ಕೊಟ್ಟುಬಿಡು, ಕೈ ಹಿಡಿದು ನಾನು ನಿನ್ನ ಎಲ್ಲರೂ ಸುಭಾಗ್ಯ ಕೊಡ್ತೀನಿ ಅಂದ್ರಂತೆ. ಹಂಗಾದ್ರೆ ನಾನು ಮಗನ ಕೈ ಹಿಡಿದು ದಾನವಾಗಿ ಕೊಟ್ಬಿಡ್ತೀನಿ ಬುದ್ಧಿ, ನನಗೆ ಭಾಗ್ಯ ಕೊಟ್ಬಿಡಪ್ಪ. ಮೊದ್ಲು ಯಾವ ರೀತಿ ಇತ್ತು ಭಾಗ್ಯ, ಅದೇ ರೀತಿ ನನಗೆ ಭಾಗ್ಯ ಕೊಟ್ಬಿಡಿ ಬುದ್ಧಿ. ಆವಾಗ ಸ್ವಾಮಿಯವರು ಕಪ್ಪು ತುಳಿತ ತೆಗೆದು ಅಂಗೈ ಮ್ಯಾಲ ಮಲಿಕೊಂಡು 6 ಸಹಸ್ರ 18 ಪುರಾಣ 4 ವೇದ ಜಪ ತಪಗಳನ್ನು ಮಾಡಿ ಶತಕ್ಷರಿ ಮಂತ್ರಗಳಿಂದ ಜಪಿಸಿ ಸ್ವಾಮಿಯವರು ಕಪ್ಪು ತುಳಿತವನ್ನು ತೆಗೆದು ಯಾವಾಗ ಮಾರಳ್ಳಿ ಮುದ್ದಮ್ಮನ ಮನೆಗೆ ಬಿಳಿದರು. ಮೊದಲು ಯಾವ ರೀತಿ ಇತ್ತು ಭಾಗ್ಯ, ಅದೇ ರೀತಿ ಭಾಗ್ಯ ಬಂದ್ಬಿಡ್ತಂತೆ. ತಾಯಿ ಕಣ್ಬಿಟ್ಟು ನೋಡವ, ಯಾವಾಗ ಕಣ್ಬಿಟ್ಟು ನೋಡಿದ್ರೋ ಮೊದ್ಲು ಯಾವ ರೀತಿ ಇತ್ತು ಭಾಗ್ಯ ಅದೇ ರೀತಿ ಬಂದ್ಬಿಡ್ತಂತೆ. ಆಗಲಿ ಬುದ್ಧಿ, ನೀವು ಭಾಗ್ಯ ಕೊಟ್ಟ ಮೇಲೆ ನನಗೆ ಸಂತೋಷವಾಯ್ತು ಬುದ್ಧಿ. ಹಾಗಾದರೆ ಮಗನ ಕೈ ಹಿಡಿದು ಕೊಟ್ಬಿಡವ ಅಂದ್ರಂತೆ. ಬಂದ್ರೆ ಕರ್ಕೊಂಡು ಹೋಗು, ಬರ್ದ್ರೆ ಬಿಟ್ಬಿಟ್ಟು ಹೋಗು. ನಿನಗೆ ಮಗನ ಕೈ ಹಿಡಿದು ಕೊಡ್ತೀನ ನಾನು, ಬಂದರೆ ಕರ್ಕೊಂಡು ಹೋಗು, ಬರ್ದ್ರೆ ಬಿಟ್ಬಿಟ್ಟು ಹೋಗು. ಸಭಾಸ್ ಮುದ್ದಮ್ಮ ಆಚಾರಿಗೆ ಆಡದ ಮಾತಿಲ್ಲ, ಹಳದ್ಕೊಳಗವಿಲ್ಲ. ತಾಯಿ ಮುದ್ದಮ್ಮ ಮಾತು, ಮುದ್ದಮ್ಮ ನೀವು ಆಚಾರಿಗೆ ಆಡದ ಮಾತಿಲ್ಲ, ಹಳದ್ಕೊಳಗವಿಲ್ಲ. ನೋಡು ನೋಡು ತಾಯಿ, ಅವ್ವ ಹನ್ನೆರಡು ಗಾಳಿ ಸುಳ್ಳು ನಿಮ್ಮ ಜಾತಿಗೆ ಉಂಟಾಗಲವ್ವ ಸ್ವಾಮಿ ಬನ್ನಿ. ಮುದ್ದಮ್ಮ ಕೇಳು, ಕಳುಗುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಚಿನ್ನ ಬಣ್ಣನೆಲ್ಲ ಅವರು ಮಣ್ಣು ಪಾಲು ಮಾಡುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಮಾರಳ್ಳಿ ಹಾಳಾಗಲಪ್ಪ, ಮಳವಳ್ಳಿ ಅಳಗೆ ಆಗಲಪ್ಪ,
ಕೋಟೆ ಪೇಟೆ ಆಗ್ಲಿ, ಕೋರ್ಟು ಕಚೇರಿ ಆಗ್ಲಿ, ತಾಲೂಕು ಆಫೀಸ್ ಆಗ್ಲಿ, ಬಿಡಿ ಆಫೀಸ್ ಆಗ್ಲಿ, ಪೊಲೀಸ್ ಠಾಣೆ ಆಗ್ಲಿ, ಬಂದವರೇ ನನ್ನ ಗುರು ಪರಂಜ್ಯೋತಿ ನನ್ನಪ್ಪ. ಮಾದಳ್ಳಿ ಗ್ರಾಮಕ್ಕೆ ಅವರು ಎತ್ತಿ ಎತ್ತಿ ಶಾಪ ಕೊಟ್ಟಾರಂತೆ. ಎತ್ತಯ್ಯ ಮುದ್ದಮ್ಮ, ನಿಮಗೆ ಆಡದ ಮಾತಿಲ್ದವಾಗ್ಲಿ, ಹಾಳದ ಕೊಳಗೆ ಇಲ್ಲದವಾಗ್ಲಿ, ಸಾವಿರು ಅಂದರೆ 12 ಗಾಡಿ ಸುಳ್ಳು ನಿಮ್ಮ ಜಾತಿಗೆ ಉಂಟಾಗಲಿ ಅಂತೇಳಿ ಆ ಮಾರಳ್ಳಿ ಬಾಗಿನೆಲ್ಲ ಮಳವಳ್ಳಿ ಕಳಗಿ ಮಳವಳ್ಳಿ ಗ್ರಾಮನ ಹಾಳಪಟ ದುರ್ಪಟ ಮಾಡಿ ಮಳವಳ್ಳಿ ಹೇಳಿಗೆ ಆಗಲಿ, ಮಾರಳ್ಳಿ ಹಾಳಾಗಲಿ, ಮಾರಳ್ಳಿ ಹಾಳಾಗಲಿ, ಮಳವಳ್ಳಿ ಹೇಳಿಗೆ ಆಗಲಿ ಅಂತೇಳಿ ಸ್ವಾಮಿಯವರು ಮಾರಳ್ಳಿಗೆ ಶಾಪವನ್ನು ಕೊಟ್ಟು ಮಳವಳ್ಳಿ ಗ್ರಾಮಕ್ಕೆ ಆಶೀರ್ವಾದವನ್ನು ಮಾಡಿ ಸ್ವಾಮಿ ಪರಂಜ್ಯೋತಿ ಈ ಆಚಾರದ ದುಡ ನೋಡಿದ್ದಾಯಿತು, ಮಗನ ದುಡ ನೋಡಬೇಕು ಅಂತೇಳಿ ಆ ಸ್ವಾಮಿಯವರು ಕುಲುಮ ಕಚೇರಿಗೆ ದಯಮಾಡಿದ್ದಾರೆ. ಕುಲುಮ ಕಚೇರಿಗೆ ದಯಮಾಡಿ ಕುಲುಮ ಕಚೇರಿ ಮುಂದೆ ನಿಂತುಕೊಂಡು ಸ್ವಾಮಿಯವರು ದಾನ ಧರ್ಮವನ್ನು ಸಾರಿದರಂತೆ. ಆಹಾ ದಾನವೋ ದಾನ ಧರ್ಮಗುರು ಕಲ್ಯಾಣದ ಭಿಕ್ಷಾಸಿದೆಯ ಸ್ವಾಮಿ ಬನ್ನಿ ಗುರುದೇವರ ಭಿಕ್ಷಾ ದರಗೆ ದೊಡ್ಡವರ ಭಿಕ್ಷಾ ಅಂತೇಳಿ ಈ ಕುಲುಮ ಕಚೇರಿ ಒಳಗೆ ಮೊದಲು ಭಿಕ್ಷಾ ಅಂದಾರಂತೆ ಸ್ವಾಮಿ ತಂಬೂರಿ ದೇವರೇ ಭಾಗ್ಯವುಳ್ಳ ಕೆಂಪಚಾರಿ ಕಂಡಾಯ ನೋಡಿ ಕೈ ಎತ್ತಿ ಮುಗಿಲಿಲ್ಲ, ತಂಬೂರಿಯನ್ನ ನೋಡಿ ಮರ್ಯಾದಿಂದ ಭಿಕ್ಷಾ ಕೊಡ್ಲಿಲ್ಲ. ಪರಲಂಗ ದೂರದಲ್ಲಿ ಸ್ವಾಮಿಯವ್ರನ್ನ ನೋಡಿಬಿಟ್ಟ ಭಾಗ್ಯವುಳ್ಳ ಕೆಂಪಚಾರಿ. ಏ ಹಾಳುಗಳೇ, ಬುದ್ಧಿ ಆದ್ರೆ ನೊಣ ಬಂದು ಬೆಲ್ಲದ ಮೇಲೆ ಕೂತ್ಕೊಂಡ್ರೆ ಬೆಲ್ಲದ ಸಾರಾಂಶ ನೊಣಿಗೆ ಗೊತ್ತಾಗುತ್ತೆ. ನಿಜ ನಿಜ ಬುದ್ಧಿ. ಅದೇ ನೊಣ ಬಂದು ಈ ಕಬ್ಬಿಣದ ಮೇಲೆ ಕೂತ್ಕೊಂಡ್ರೆ ಕಬ್ಬಿಣದ ಸಾರಾಂಶ ನೊಣಿಗೆ ಗೊತ್ತಾಗುತ್ತೆ. ಅಯ್ಯಯ್ಯೋ ಬುದ್ಧಿ, ಗೊತ್ತಾಗಲಿಲ್ವಲ್ಲ ಬುದ್ಧಿ. ನೀವು ಹಾಡುವಂಥ ಮಾತು ನನಗೆ ಅರ್ಥವಾಗ್ತಿಲ್ಲ ಸಾವುಕಾರೆ, ತಿಳಿಸಿ ಹೇಳ್ಬಿಡಿ ಬುದ್ಧಿ. ಲೇ ಆ ತಿರುಕ ಬರ್ತಾ ಇದ್ದನಲ್ಲ, ಊರೂರ ಮೇಲೆ ಹೋದ್ರೆ ಬೀದಿ ಬೀದಿಗಾನು ಹೋದ್ರೆ ಮನೆ ಮನೆಯಲ್ಲಿ ರಾಗಿ ಕೊಡ್ತಾರೆ, ಜೋಳ ಕೊಡ್ತಾರೆ, ಹೊಟ್ಟೆ ತುಂಬ ಊಟ ಕೊಡ್ತಾರೆ, ಜೋಬಿ ತುಂಬ ಕಾಸಾಯ್ತದೆ. ಈ ಕಬ್ಬಿಣದ ಕುಲುಮೆ ಅಂಗಡಿಗೆ ಬರ್ತಾ ಇದ್ದಾನಲ್ಲ, ಈ ಕುಲುಮ ಕಚೇರಿ ಒಳಗೆ ಅವನಿಗೇನು ಕೊಡಬೇಕು? ಕಬ್ಬಿಣದ ಅಂಗಡಿಲಿ, ಕಬ್ಬಿಣದ ಅಂಗಡಿ ಒಳಗೆ ತಬ್ಬಲಿಗೆ ಏನು ಕೆಲಸ ಸಿದ್ದಯ್ಯ ಸ್ವಾಮಿ ಬನ್ನಿ. ಈ ಕಬ್ಬಿಣದ ಅಂಗಡಿ ಒಳಗೆ ನೋಡು ತಬ್ಬಲಿಗೆ ಏನು ಕೆಲಸ ಸಿದ್ದಯ್ಯ ಸ್ವಾಮಿ ಬನ್ನಿ. ಕಂಡಾಯದೊಡೆಯ ಕಂತೆ ಬಂತೆವ್ರ ಕಂಡ್ರೆ ನನಗೆ
ಬಳಸಿಟ್ಟು ಅಂದಾರಂತೆ ಸ್ವಾಮಿ ಬನ್ನಿ. ಈ ಕಂದಾಯ ಒತ್ತವರ ತಂದೆ ಬಾಳ ಕೋಪ ಅಂದಾರಂತೆ ಸ್ವಾಮಿ ಬನ್ನಿ. ಈ ತಂಬೂರಿ ಮುಂದೆ ಮಕ್ಕಳ ಕಂಡ್ರೆ ನನಗೆ ಬಾಳ ಕೋಪ ಅಂದಾರಂತೆ ಸ್ವಾಮಿ ಬನ್ನಿ.